ರೇಬಿಸ್ ರೋಗ ತಗಲಿರುವ ಹಸುವೊಂದು ಸಿಕ್ಕ ಸಿಕ್ಕವರನ್ನ ಕೆಡವುತ್ತಾ ಭೀತಿ ಮೂಡಿಸಿದ ಘಟನೆ ನಡೆದಿದೆ. ಕಂಡ ಕಂಡವರ ಮೇಲೆ ದಾಳಿ ಮಾಡಲು ಪ್ರಯತ್ನಿಸುತ್ತಿದ್ದ ದನವನ್ನು ಕಂಡು ಸಾರ್ವಜನಿಕರು ಆತಂಕಗೊಂಡಿದ್ದರು. ಹಸುವೊಂದು ಸಿಕ್ಕ ಸಿಕ್ಕವರನ್ನ ಕೆಡವುತ್ತಾ ಭೀತಿ ಮೂಡಿಸಿದ ಘಟನೆ ಅಂಕೋಲಾ ಪಟ್ಟಣದಲ್ಲಿ ನಡೆದಿದ್ದು, ಹುಚ್ಚುನಾಯಿ ಕಡಿತದಿಂದ ರೇಬಿಸ್ ರೋಗ ತಗಲಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಬೆಳಗ್ಗೆಯಿಂದಲೇ ಶಾಲಾ ಮಕ್ಕಳು ಮಹಿಳೆಯರಿಗೂ ಮೈ ಮೇಲೆ ಎರಗಿ ಹೋಗಿತ್ತು ಎನ್ನಲಾದ ಈ ಹಸು ವಿಚಿತ್ರವಾಗಿ ವರ್ತಿಸುತ್ತಿತ್ತು. ಹಸುವನ್ನ ಕೆಲವರು ಕಟ್ಟಿ ಹಾಕಿದ್ದರು ಎನ್ನಲಾಗಿದ್ದು, ಬಿಡಿಸಿಕೊಂಡು ಬಂದ ಹಸು ಮಾರುಕಟ್ಟೆಯಲ್ಲಿ ಸಿಕ್ಕ ಸಿಕ್ಕವರ ಮೇಲೆರಗಿ ಹೋಗಿದೆ. ಹಸುವಿನ ಹುಚ್ಚಾಟದಿಂದ ಕೆಲವು ದಾರಿಹೋಕರು ಎಡವಿ ಬಿದ್ದಿದ್ದು, ದ್ವಿಚಕ್ರ ವಾಹನ ಚಾಲಕರು ಸಹ ಗಲಿಬಿಲಿಗೆ ಒಳಗಾಗಿದ್ದಾರೆ. ಸುದ್ದಿ ತಿಳಿದ ಹಿಂದೂ ಜಾಗರಣ ವೇದಿಕೆ ಪದಾಧಿಕಾರಿಗಳು, ವಾಜಂತ್ರಿಕೇರಿ ಅಕ್ಕಪಕ್ಕದ ಸ್ಥಳೀಯ ಯುವಕ ಅನೇಕರು ದೀಪಕ್ ಹೋಟೆಲ್ ಬಳಿ ಹಸುವನ್ನ ಕಟ್ಟಿ ಹಾಕಿದ್ದಾರೆ. ಪಶು ಇಲಾಖೆ ವೈದ್ಯರು, ಪುರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಕ್ರಮ ಕೈಗೊಳ್ಳುವಷ್ಟರಲ್ಲಿ ಹಸು ಕಟ್ಟಿದ ಹಗ್ಗದಿಂದ ತಪ್ಪಿಸಿಕೊಂಡು ರಥಬೀದಿ ಕಾಕರಮಠ ಮಾರ್ಗವಾಗಿ ಅಂಬಾರಕೊಡ್ಲ ರಸ್ತೆಯತ್ತ ಓಡಿ ಹೋಗಿದೆ. ಅಲ್ಲಿಂದ ಓಣಿ ಓಣಿಗಳಲ್ಲಿ ಓಡಾಡುತ್ತಾ ಮುಂದೆ ಬರುವ ಸಾರ್ವಜನಿಕರು ನಾಯಿ ಇತರೆ ಜಾನುವಾರುಗಳ ಮೇಲೆರಗಿ ಹೋಗುತ್ತಾ ಸ್ಥಳೀಯರ ಆತಂಕ ಹೆಚ್ಚು ಮಾಡಿತ್ತು. ಪುರಸಭೆಯ ಮೂವರು ಜನಪ್ರತಿನಿಧಿಗಳ ಮುಂದಾಳತ್ವದಲ್ಲಿ ಸ್ಥಳೀಯ ಅನೇಕರು ಧೈರ್ಯ ಮಾಡಿ ಹಸುವನ್ನ ಬಂಧಿಸುವ ಕಾರ್ಯಾಚರಣೆ ನಡೆಸಿದರಾದರೂ ಮತ್ತೆ ಮತ್ತೆ ತಪ್ಪಿಸಿಕೊಂಡು ಅಕ್ಕಪಕ್ಕದ ಮನೆಯವರೆಲ್ಲ ಆತಂಕಗೊಳ್ಳುವಂತೆ ಆಗಿತ್ತು. ಅಂತೂ ಇಂತೂ ಎದೆಗುಂದದ ಸ್ಥಳೀಯ ಮುಖಂಡರು ಮತ್ತು ಯುವಕರ ತಂಡ ಬಹು ಹೊತ್ತಿನವರೆಗೆ 3-4 ಕಿಲೋಮೀಟರ್ ದೂರ ಸಾಗಿ ನಿರಂತರ ಕಾರ್ಯಾಚರಣೆ ನಡೆಸಿ ಕೊನೆಗೂ ದೊಡ್ಡ ಮರವೊಂದರ ಬಳಿ ಹಸುವನ್ನ 2-3 ಹಗ್ಗ ಬಳಸಿ ಯಶಸ್ವಿಯಾಗಿ ಕಟ್ಟಿ ಹಾಕಿ ಹಲವರ ಆತಂಕ ದೂರಗೊಳಿಸಿದರು. ರ್ಯಾಬಿಸ್ ಸೋಂಕಿತ ಪ್ರಾಣಿಯ ಜೊಲ್ಲು ಸೋಕಿದರೂ ಅಪಾಯಕಾರಿ ಎನ್ನಲಾಗಿದ್ದು ಹಲವರು ಆತಂಕಗೊಳ್ಳುವಂತಾಗಿತ್ತು. ಇದು ಈಗ ಏನು ಆಕಳಿಗೆ ಕಾಣುವಂಥ ಲಕ್ಷಣ ನೋಡಿದರೆ ರ್ಯಾಬಿಸ್ ಹುಚ್ಚುನಾಯಿ ರೋಗದ ಲಕ್ಷಣ ಕಾಣ್ತಾ ಇದೆ. ಅದಕ್ಕೆ ಈಗ ತಗುಲಿದ ಮೇಲೆ ಯಾವುದೇ ಔಷಧಿ ಇರೋದಿಲ್ಲ. ಅದನ್ನು ನಾವು ಈಗಾಗಲೇ ಹಗ್ಗ ಹಾಕಿ ಕಟ್ಟಿದ ಕಾರಣ ಅದು ಅದೇ ರೀತಿ ಉಳಿಯದೇ ಆಗ್ತದೆ. ಉಳಿದ ದನಗಳಿಗೆ ನಾವು ಸಂಗಡ ಇದ್ದೋಕೆ ಅದು ಯಾವುದೇ ಓನರ್ ಇದ್ದರೆ ನಾವು ವ್ಯಾಕ್ಸಿನೇಷನ್ ಮಾಡ್ಬೋದು. ಅದನ್ನು ಮಾಡಿಕೊಡ್ತೀವಿ, ನಮ್ಮ ಇಲಾಖೆಯಿಂದ ಸಪ್ಲೈ ಇರ್ತದೆ, ಅದನ್ನು ಮಾಡಿಕೊಡ್ಬೇಕು ಸರ್. ಔಷಧಿ ಇಲ್ಲ, ಇದಕ್ಕೆ ತಾಗಿದ ಮೇಲೆ ಔಷಧಿ ಇಲ್ಲ. ಪ್ರಾಣಿಗಳನ್ನು ನಾವು ಹತ್ತಿರದಲ್ಲಿ ನಾವು ಅದನ್ನು ಮುಟ್ಟಬಾರ್ದು. ಆಮೇಲೆ ಅದರ ಜೊಲ್ಲನ್ನು ನಾವು ಎಲ್ಲೂ ಕೂಡ ತಾಗಿಸ್ಕೊಳ್ಬಾರ್ದು. ಒಂದು ವೇಳೆ ತಾಗಿಸಿತ್ತು ಅಂತಂದರೆ ಇಮ್ಮಿಡಿಯೇಟಾಗಿ ನಾವು ಲಸಿಕೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ಅದು 5 ಲಸಿಕೆಯನ್ನು 0, 3, 7, 14 ಮತ್ತು 28 ಡೇಸ್ ಅಂತ, ಆಮೇಲೆ 90 ಡೇಸಲ್ಲಿ ಕೂಡ ಒಂದು ಲಸಿಕೆ ಇರ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅದು ಲಭ್ಯ ಇರ್ತದೆ. ಆ ಲಸಿಕೆಯನ್ನು ಯಾರೇ ಅದನ್ನು ಮುಟ್ಟಿದ್ದಿದ್ರೆ ಅಥವಾ ಜೊಲ್ಲನ್ನು ತಾಗಿಸ್ಕೊಳ್ಳೋದಿದ್ದರೆ ಅದನ್ನು ತೆಗೆದುಕೊಳ್ಬೇಕಂತ ಕೇಳ್ಕೊಳ್ಳಿ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.